नमस्कार वीडियो नोड़ा एला आत्मीय वीक्षकरिगे हागू नम्मदु विद्यार्थी बळगक्के हृदयपूर्वक धन्यवादगळन्नु हेळ्ता इवत्तिन वीडियोदल्लि निमगे तुंबाने ओंदु इंपार्टेंट आगिरुवंत माहितियन्न तिळिस्ता इद्दीनि वीक्षकरे याकंद्रे नम्म मनेयल्लि कूड मक्कळु इर्तावे अथवा नावु कूड कंप्यूटर कलिबेकागिरुत्ते अथवा नम्म फ्रेंड्स कूड कंप्यूटर कोर्सिगे जॉयिन आगबेकागिरुत्ते SSLC मुगिदिर्तदे PUC पास आगिर्तीवि BA मुगिदिर्तदे सालिने कलितिल्ल आदरू कंप्यूटर कलिबेकंत एष्टो जन इवत्तु कंप्यूटर कोर्सन सर्च माड्ता इद्दारे याव कोर्सन कलितरे बेग उद्योग सिगुत्ते याव कोर्सन माडिद्रे एल्ला कडे केलस सिगुत्ते अपर्चुनिटी दयविट्टु कंप्लीट आगि नोडिद्रे गोत्तागुत्ते अर्ध बर्ध नोडिद्रे एनु गोत्तागोदिल्ल प्रतियोंदु वीडियोस तप्पलार्दे प्रतिदिन नोडबेकागित्तु अंद्रे दयविट्टु वीडियो केळगडे सब्स्क्राइब अन्नो बटन काणिस्तदे सब्स्क्राइब माड्कोळ्ळि बाजून बेल ऐकान घंटे बरुत्ते मेलिन घंटे बार्स्बिट्रे साकु नानु माडुवंत ई तर प्रतियोंदु वीडियोस गळ माहितियागिरुत्ते निम्म फोन मेले मत्ते निम्म कंप्यूटर मेले नोटिफिकेशन बंदिरुत्ते नीवु मनेयल्ले कूत्कोंडु नानु प्रतियोंदु वीडियोस नोडी माहितियन्न पडेयबहुदु मत्ते कंप्यूटर शिक्षण पडेयबहुदु गोत्तागिदेया कंप्यूटर कल्त आद मेले नम्म संस्थेयिंद निमगे कंप्यूटर सर्टिफिकेट कूड प्रोवाइड माड्ता इद्दीवि सपोज नीवु कंप्यूटर मुगिस्ता इद्दीरि मुगिदिदे निमगे कंप्यूटर सर्टिफिकेट बेकागिदे उद्योगक्के आवश्यकते इत्तु अंद्रे कंप्यूटर कल्त आद मेले दयविट्टु नन्न इंस्टाग्राम ऐडि इर्तदे एनंत गुरु नैनेक्स अंत इर्तदे अल्लि बंदु फालो माड्कोंडु कमेंट्स माड्रि नीवु इरुवंत जागक्के नावु सर्टिफिकेट प्रोवाइड ओके कोर्स कल्तरे अत्यंत बेग नमगे उद्योग कोर्स बहुत इंपॉर्टेंट आगे कोर्स इंस्टिट्यूटली बेरे बेरे कोर्स रेफर मार्ता ओके बंदु नम कड़े कोर्स संपूर्ण नंतर भारत सरकार पड़ा प्रमाण पत्र अंतर ओके ना कोर्स विवर मत्तु कोर्स हेसरु मत्ते काल मिति अंद्रे एष्टु तिंगळु कोर्स इदावे इल्ली नोडबहुदु अति हेच्चु अंद्रे कंप्यूटर ओळगडे फुल पर्फेक्ट आगबेकु नम्म मक्कळु अथवा नावु ಗೊತ್ತಾಗ್ತಿದ್ಯಾ ಎಲ್ಲಾ ತರ ನಾಲೆಜ್ ಅನ್ನು ಪಡಿಬೇಕು ಬೇಗ ಉದ್ಯೋಗ ಪಡಿಬೇಕಾಗಿತ್ತು ಅಂದ್ರೆ ನಿಮಗೆ CCTC ಅಂತ ಇರುತ್ತೆ ಯಾವ ಕೋರ್ಸ್ ಬಂದ್ಬಿಟ್ಟು CTTC ಅಂತ ಇರುತ್ತೆ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಬರುತ್ತೆ ಇದು 12 ತಿಂಗಳ ಕೋರ್ಸ್ ಆಗಿರುತ್ತೆ ಇದಕ್ಕೆ ಅದರದೇ ಆದಂತ ನೀವು ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿಯಲಿಕ್ಕೆ ಹೋಗ್ತಿರೋ ಅಲ್ಲಿ ಅದರದೇ ಆದಂತ ಫೀಸ್ ಕೂಡ ಇದ್ದಿರುತ್ತೆ ಅಲ್ಲಿ ಕಟ್ಟಿ ನೀವು ಕೋರ್ಸ್ ಅನ್ನು ಕಲಿಬೇಕಾಗುತ್ತೆ ಅಂದ್ರೆ ಅತ್ಯಂತ ಪ್ರಚಲಿತವಾಗಿರುವಂತ ಅತ್ಯಂತ ಉಪಯುಕ್ತವಾಗಿರುವಂತ ಕೋರ್ಸ್ ಯಾವುದಪ್ಪ ಕಂಪ್ಯೂಟರ್ ಒಳಗಂದ್ರೆ ನಾವು CTTC ಅಂತಾನೂ ಕೂಡ ಕರೆಯಬಹುದು ಇದರಲ್ಲಿ ನಾವು ಏನೇನು ಕಲಿಯಬಹುದುಪ್ಪ ಅಂದ್ರೆ FCC ಅಂದ್ರೆ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಬಗ್ಗೆ ಬೇಸಿಕ್ ನಾಲೆಜ್ ಅನ್ನು ಪಡ್ಕೊಳ್ಳೋದು ಕಂಪ್ಯೂಟರ್ ಎಲ್ಲಿಂದ ಬಂತು ಕಂಪ್ಯೂಟರ್ ಯಾರು ಕಂಡುಹಿಡಿದ್ರು ಕಂಪ್ಯೂಟರ್ ಒಳಗಡೆ ನಾವು ಯಾವ ತರ ಕೆಲಸ ಮಾಡಬಹುದು ಕಂಪ್ಯೂಟರ್ ಯಾಕೆ ಕಲಿಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ನೆಕ್ಸ್ಟ್ ವಿಂಡೋಸ್ ಅಂದ್ರೆ ವಿಂಡೋಸ್ ಬಂದ್ಬಿಟ್ಟು ಏನಿರ್ತದೆ ವಿಂಡೋಸ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಕಂಪ್ಯೂಟರ್ ಯಾವ ತರ ಆಪರೇಟ್ ಮಾಡಬೇಕು ಲ್ಯಾಪ್‌ಟಾಪ್ ಯಾವ ತರ ಆಪರೇಟ್ ಮಾಡಬೇಕು ಮತ್ತೆ ಇನ್ನಿತರ ಸಾಫ್ಟ್‌ವೇರ್ ಗಳನ್ನ ನಾವು ಯಾವ ತರ ಆಪರೇಟ್ ಮಾಡಬೇಕು ಮತ್ತೆ ಕಂಪ್ಯೂಟರ್ ಒಳಗಡೆ ಯಾವ ತರ ಸಾಫ್ಟ್‌ವೇರ್ ಗಳನ್ನ ಇನ್‌ಸ್ಟಾಲೇಷನ್ ಮಾಡೋದು ಮತ್ತೆ ಯಾವ ತರ ಇನ್‌ಸ್ಟಾಲೇಷನ್ ಅನ್‌ಇನ್‌ಸ್ಟಾಲ್ ಮಾಡೋದು ಅನ್ನೋದು ಕೂಡ ಮಾಹಿತಿ ಇಲ್ಲಿ ಸಿಗ್ತಾ ಇರುತ್ತೆ ಅದಾದ ಮೇಲೆ ನಿಮಗೆ ಬಂದ್ಬಿಟ್ಟು MS Office ಕೂಡ ಕಲಿಸಿ ಕೊಡ್ತಾರೆ MS Office ಅಲ್ಲಿ ಪೂರ್ತಿ ಪ್ಯಾಕೇಜ್ ಇರುತ್ತೆ ಇದು ಒಂದೇ ಸಾಫ್ಟ್‌ವೇರ್ ಇರೋದಿಲ್ಲ ಇದರೊಳಗೆ ಎಷ್ಟು ಸಾಫ್ಟ್‌ವೇರ್ ಇರ್ತೋಪ್ಪ ಅಂದ್ರೆ ಇಲ್ಲಿ ನೋಡಬಹುದು ನೀವು MS Office ಒಳಗಡೆ ಇಲ್ಲಿ ನೋಡಬಹುದು ಇಲ್ಲಿ ಕಾಣಿಸ್ತಾ ಇದೆ ಓಕೆ ಇಲ್ಲಿ MS Office ಮೈಕ್ರೋಸಾಫ್ಟ್ ಆಫೀಸ್ ಅಂತ ಇರುತ್ತೆ ಇದರ ಒಳಗಡೆ ಇವೆಲ್ಲ ಸಾಫ್ಟ್ವೇರ್ ಕೂಡ ನಿಮಗೆ ಇಲ್ಲಿ ಕಲಿಸಿ ಕೊಡಲಾಗುತ್ತದೆ ಗೊತ್ತಾಗ್ತದ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ನಿಮ್ಮ ಕೋರ್ಸ್ MS Office ಅಂತ ಹೇಳಿ ಸಪೋಸ್ ಈ MS Office ಅಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕರೀತೀವಿ ಈ ಮೈಕ್ರೋಸಾಫ್ಟ್ ಆಫೀಸ್ ಸಂಸ್ಥಾಪಕ ಯಾರು ಅಂತ ನಾನು ನಿಮಗೆ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ದಯವಿಟ್ಟು ಗೊತ್ತಿದ್ದವರು ದಯವಿಟ್ಟು ಕಾಮೆಂಟ್ಸ್ ಒಳಗೆ ಹೇಳ್ಕೊಡ್ಬೇಕು ನನಗೆ ಗೊತ್ತಾಗ್ತದ ನೆಕ್ಸ್ಟ್ CC+ ಇದೊಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಇರ್ತದೆ ಗೊತ್ತಾಗ್ತದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರ್ತದೆ ಇದನ್ನು ಕೂಡ ಕಲಿಸಿ ಕೊಡ್ತಾರೆ ಇದು ಎಲ್ಲಿ ಗೊತ್ತಾಗ್ತದಪ್ಪ ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಗಳಿಗೆ ಬಹಳ ಉಪಯುಕ್ತವಾದಂತ ಒಂದು ಲ್ಯಾಂಗ್ವೇಜ್ ಇದು ಅವರು ಕೂಡ ಕಲಿಯಬಹುದು ನೆಕ್ಸ್ಟ್ ಟ್ಯಾಲಿ ಕೂಡ ಕಲಿಯಬೇಕು ಟ್ಯಾಲಿ ERP ಮತ್ತೆ GST ಅಂತ ಬಂದಿದೆ ಇವಾಗ ಟ್ಯಾಲಿನು ಕಲಿಯಬಹುದು ಮತ್ತೆ ಅದರ ಜೊತೆಗೆ GST ಬಿಲ್ ಗಳನ್ನು ಯಾವ ತರ ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ನಮಗೆ ಕಲಿಸಿ ಕೊಡ್ತಾರೆ ನೆಕ್ಸ್ಟ್ ಅದಾದ ಮೇಲೆ ಫೋಟೋಶಾಪ್ ಅನ್ನೋದು ಕೂಡ ನಾವು ಕಲಿತೀವಿ ಫೋಟೋಶಾಪ್ ಆದ ಮೇಲೆ ಫೋಟೋಶಾಪ್ ಒಳಗಡೆ ವರ್ಷನ್ ಇರ್ತಾವ CS5 CS7 CS6 ಇತರ ವರ್ಷನ್ ಕೂಡ ನಾವು ಕಲಿಯಬಹುದು ಅದರ ಜೊತೆಗೆ ಕನ್ನಡ ಟೈಪಿಂಗ್ ಕೂಡ ಇಲ್ಲಿ ಕಲಿಸಿ ಕೊಡ್ತಾರೆ ಗೊತ್ತಾಗ್ತದ ಅಂದ್ರೆ ಎಲ್ಲಾ ತರದ ನಾಲೆಜ್ ಕೂಡ ನಿಮಗೆ ಇಲ್ಲಿ ಸಿಗ್ತದೆ CTTC ಕೋರ್ಸ್ ಒಳಗೆ ಕಂಪ್ಲೀಟ್ ಆದಂತ ನಾಲೆಜ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ ಅದು 12 ತಿಂಗಳ ನೀವು ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದ ನಂತರ ಗೊತ್ತಾಗ್ತದ 12 ತಿಂಗಳ ಮುಗಿದ ನಂತರ ನೀವು ಈ ಕೋರ್ಸ್ ಅನ್ನು ಕಂಪ್ಲೀಟ್ ಆದ ಮೇಲೆ ಜಗತ್ತಿನೊಳಗೆ ಯಾವುದೇ ಮೂಲಿಯೊಳಗೆ ಹೋದ್ರೂ ಕೂಡ ನಿಮಗೆ ಉದ್ಯೋಗ ಕಟ್ಟಿಟ್ಟ ಬುತ್ತಿ ಗೊತ್ತಾಗ್ತದ BA ಮುಗಿಸಿರಿ SLC PUC ಪಾಸ್ ಆಯಾದ್ರೂ ಮನೆ ಕೂತಿರಿ ಜಾಬ್ ಇಲ್ಲ ಅಂತ ಹೇಳಿ ಜಸ್ಟ್ 12 ತಿಂಗಳ ಕಂಪ್ಯೂಟರ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಪ್ರತಿಯೊಂದು ಉದ್ಯೋಗನು ಕೂಡ ಅಂದ್ರೆ ಎಲ್ಲಾ ಕಡೆ ಹೋಗ್ರಿ ನಿಮಗೆ ಉದ್ಯೋಗ ಸಿಗ್ತದೆ ಎಲ್ಲಿ ಬೇಕಾದಲ್ಲಿ ಮನೆಗೆ ಬಂದು ಕರ್ಕೊಂಡು ಹೋಗ್ತಾರೆ ಕಂಪ್ಯೂಟರ್ ಆಪರೇಟ್ ಮಾಡ್ತೀರಾ ಕಂಪ್ಯೂಟರ್ ಮೇಲೆ ಕೆಲಸ ಮಾಡ್ತೀರಾ ಅಂದ್ರೆ ನಿಮಗೆ ಕೆಲಸ ಅಂದ್ರು ಬಹಳ ಆಪರ್ಚುನಿಟಿ ಅದ ಗೊತ್ತಾಗ್ತದೆ ಯಾಕಂದ್ರೆ ಪ್ರತಿಯೊಂದು ಕಂಪ್ಯೂಟರ್ ಮೇಲೆ ಆಗ್ಬಿಟ್ಟವಲ್ಲ ಹಾಗಾಗಿ ಈ ಕೋರ್ಸ್ ಕಲ್ತ್ರೆ ನಿಮಗೆ ಬಹಳ ಉಪಯುಕ್ತವಾದಂತ ಕೋರ್ಸ್ ಅಂತಾನೂ ಕೂಡ ಕರೀಬಹುದು ಇಲ್ಲ ಸರ್ ನಾನು ಸ್ವಲ್ಪ ಟೆಕ್ನಿಕಲಿ ಹೋಗಬೇಕಾಗಿದೆ ಅಂದ್ರೆ ಸ್ವಲ್ಪ ವೆಬ್ಸೈಟ್ ಗಳನ್ನು ಡೆವಲಪ್ಮೆಂಟ್ ಮಾಡ್ಬೇಕು
ಬೇಕಾಗಿದೆ ಅಂದ್ರೆ ನೀವು ಏನ್ ಮಾಡಬಹುದು ಪಿಜಿಡಿಸಿ ಅಂತ ಇರುತ್ತೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬರುತ್ತೆ ಓಕೆನಾ ಇದರಲ್ಲಿ ಎಫ್ಸಿಸಿ ಸೇಮ್ ಕಲಿಬಹುದು ವಿಂಡೋಸ್ ಕೂಡ ಸೇಮ್ ಬಂದಿರುತ್ತೆ ಮತ್ತೆ ಎಂಎಸ್ ಆಫೀಸ್ ಕೂಡ ಬಂದಿರ್ತದೆ ಅದರ ಜೊತೆಗೆ ಸಿಸಿ ಪ್ಲಸ್ ಕೂಡ ಬಂದಿರ್ತದೆ ನೆಕ್ಸ್ಟ್ ಇಲ್ಲಿ ಎಚ್ಟಿಎಂಎಲ್ ಬಂದಿರುತ್ತೆ ಇಲ್ಲಿ ಟ್ಯಾಲಿ ಬರೋದಿಲ್ಲ HTML ಅಂದ್ರೆ ವೆಬ್ಸೈಟ್ ಮಾಡುವಂತದ್ದು ಅಂದ್ರೆ ವೆಬ್ಸೈಟ್ ಅಂದ್ರೆ ನಾವು ನೋಡಿರ್ತೀವಿ ಗೂಗಲ್ ಅಂತ ಸರ್ಚ್ ಮಾಡ್ತೀವಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆ ವೆಬ್ಸೈಟ್ ಕೂಡ ನೋಡ್ತೀವಿ ಆ ವೆಬ್ಸೈಟ್ ಅನ್ನ ನಾವು ಯಾವ ತರ HTML ಒಳಗಡೆ ಯಾವ ತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ ಅಂತ ಕೂಡ ನಾವು HTML ಒಳಗೆ ಪ್ರೋಗ್ರಾಮ್ ಗಳನ್ನು ಕೂಡ ಮಾಡಿ ಒಂದು ವೆಬ್ಸೈಟ್ ಕೂಡ ಇಲ್ಲಿ ಮಾಡಬಹುದು ನೆಕ್ಸ್ಟ್ VBA ಅಂದ್ರೆ ವಿಷುವಲ್ ಬೇಸಿಕ್ ಅಂತ ಇರುತ್ತೆ ಇದನ್ನು ಕೂಡ ನಾವು ಇಲ್ಲಿ ಕಲಿಯಬಹುದು ನೆಕ್ಸ್ಟ್ ಅದರ ಜೊತೆಗೆ ಇಂಟರ್ನೆಟ್ ಕಾನ್ಸೆಪ್ಟ್ ಕೂಡ ಹೇಳ್ಕೊಳ್ತಾರೆ ಅಂದ್ರೆ ಇಂಟರ್ನೆಟ್ ಒಳಗಡೆ ಅಪ್ಲಿಕೇಶನ್ ಯಾವ ತರ ಹಾಕಬೇಕು Gmail ID ಯಾವ ತರ ಕ್ರಿಯೇಟ್ ಮಾಡೋದು ಮತ್ತೆ ಇನ್ನೊಬ್ಬರಿಗೆ ಮೇಲ್ ಗಳನ್ನು ಯಾವ ತರ ಮಾಡಬೇಕು ಮತ್ತೆ ಇನ್ನಿತರ ಮಾಹಿತಿ ಕೂಡ ನಿಮಗೆ ಏನಾಗಿರ್ತದೆ ಇಲ್ಲಿ ಇಂಟರ್ನೆಟ್ ಕೋರ್ಸ್ ಒಳಗೆ ಸಿಕ್ಬಿಡುತ್ತೆ ಕಾನ್ಸೆಪ್ಟ್ ಒಳಗೆ ಇದನ್ನು ಕೂಡ 12 ತಿಂಗಳ ಕೋರ್ಸ್ ಇರುತ್ತೆ ನೆಕ್ಸ್ಟ್ DAP ಅಂತ ಬರುತ್ತೆ ನಾನು ಸರ್ ಬರೀ ಬೇಸಿಕ್ ಮತ್ತೆ ಟ್ಯಾಲಿ ಕಲಿಬೇಕಾಗಿದೆ ಸರ್ ಒಂದು 6 ತಿಂಗಳ ಒಳಗೆ ಅಂದ್ರೆ ಡಿಪ್ಲೊಮಾ ಇನ್ ಅಕೌಂಟಿಂಗ್ ಪ್ಯಾಕೇಜ್ ಅಂತ ಬರುತ್ತೆ ಇದರಲ್ಲಿ FCC ಅಂದ್ರು ಪ್ರತಿಯೊಂದಕ್ಕೂ ಬರ್ತದೆ ಗೊತ್ತಾಗ್ತದೆ ಯಾಕಂದ್ರೆ ಫಂಡಮೆಂಟಲ್ ಕಂಪ್ಯೂಟರ್ ಎಲ್ಲರೂ ಕೂಡ ಕಲಿಬೇಕಾಗ್ತದೆ ವಿಂಡೋಸ್ ಕಂಪ್ಯೂಟರ್ ನಮ್ಮ ಜೊತೆ ಯಾವ ಕೆಲಸ ಯಾವ ತರ ಕೆಲಸ ಮಾಡ್ತದೆ ನಾವು ಅದರ ಜೊತೆ ಯಾವ ತರ ಕೆಲಸ ಮಾಡಬೇಕು ಅನ್ನೋ ಮಾಹಿತಿ ಬರ್ತದೆ MS ಆಫೀಸ್ ಕೂಡ ಬರುತ್ತೆ ಟ್ಯಾಲಿ ಬರ್ತದೆ ವಿತ್ ಪ್ರಾಕ್ಟಿಕಲ್ ನಾಲೆಜ್ ಅಂತಾನು ಕೂಡ ಕೊಡ್ತಾರೆ ಅವರು ಗೊತ್ತಾಗ್ತದೆ ಟ್ಯಾಲಿ ಮತ್ತೆ MS ಆಫೀಸ್ ಬೇಸಿಕ್ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ ಅದು 6 ತಿಂಗಳ ಕೋರ್ಸ್ ಇರುತ್ತೆ ನೆಕ್ಸ್ಟ್ ಅದರ ಜೊತೆಗೆ DTP ಅಂದ್ರೆ ಮಲ್ಟಿ ಮೀಡಿಯಾ ನಾನು ಆಗಬೇಕು ಗ್ರಾಫಿಕ್ ಡಿಸೈನರ್ ಆಗಬೇಕು ಫೋಟೋಗ್ರಾಫರ್ ಆಗಬೇಕು ಸ್ವಂತ ಒಂದು ಉದ್ಯೋಗ ಮಾಡಬೇಕು ಅನ್ನೋರು ಇತ್ತು ಅಂದ್ರೆ ನಿಮ್ಮಂದಲ್ಲಿ ಏನು ಮಾಡಬೇಕು DAP ಅನ್ನು ಮಾಡ್ಕೋಬೇಕು 6 ತಿಂಗಳ ಕೋರ್ಸ್ ನೋಡಿ ಎಷ್ಟು ಶಾರ್ಟ್ ಕಟ್ ಕೋರ್ಸ್ ಇದಾವ್ ನಾವು BA ಡಿಗ್ರಿ ಮುಗಿಸುವವರೆಗೂ ಉದ್ಯೋಗ ಹುಡುಕಾಟದಲ್ಲಿ ಇರ್ತಿದ್ದೀವಿ ಹೌದಿಲ್ಲ ಎಂತ ವಿಪರ್ಯಾಸ ಅಂದ್ರೆ ಸಣ್ಣ ಹಿಡಿದು ದೊಡ್ಡವರಾಗುತ್ತಾನು ನಮ್ಮ ತಂದೆ ತಾಯಿ ರೊಕ್ಕ ಕೊಟ್ಟು ಕಲಿಸ್ತಿರ್ತಾರೆ ಆದ್ರೂ ಉದ್ಯೋಗ ಸಿಗ್ತಾ ಇರೋದಿಲ್ಲ ಬಟ್ ಇವತ್ತು 6 ತಿಂಗಳ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಸ್ವಂತ ಉದ್ಯೋಗ ಕೂಡ ಮಾಡಬಹುದು ಗೊತ್ತಾಗ್ತದೆ ಸ್ವಂತ ನಿಮ್ಮ ಕಾಲ ಮೇಲೆ ನೀವಿತ್ತು ಉದ್ಯೋಗನು ಕೂಡ ಮಾಡಬಹುದು ಉದ್ಯೋಗ ಮಾಡಿ 4 ಜನರಿಗೆ ಕೆಲಸನ ಕೂಡ ನೀವು ಕೊಡುವಂತ ವ್ಯಕ್ತಿಗಳನ್ನು ಕೂಡ ಆಗಬಹುದು ಹಾಗಾಗಿ ಕಂಪ್ಯೂಟರ್ ಅನ್ನೋದು ಏನಿದೆಯಲ್ಲ ಜಗತ್ತಿನ ಅತ್ಯಂತ ದೊಡ್ಡ ನಾಲೆಜ್ ಅಂತಾನು ಕೂಡ ನಾವು ಕರಿಬಹುದು ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಇವತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ ಕಂಪ್ಯೂಟರ್ ಕಲಿಯೋದನ್ನ ಬಿಡಬೇಡಿ ಪ್ರತಿಯೊಬ್ಬರು ಕೂಡ ಕಂಪ್ಯೂಟರ್ ನಾಲೆಜ್ ಅನ್ನು ಕೊಡೋದನ್ನ ನಿಮ್ಮ ಕಾಯಕ ಆಗಿರುತ್ತೆ ತಗೊಳ್ಳೋದನ್ನ ನಿಮ್ಮ ಕಾಯಕ ಆಗಿರುತ್ತೆ ಗೊತ್ತಾಗ್ತದೆ ಹಾಗಾಗಿ ಡಿಪ್ಲೊಮಾ ಇನ್ ಡೆಸ್ಕ್ಟಾಪ್ ಪಬ್ಲಿಷ್ ಅನ್ನೋದು ಬರುತ್ತೆ ಇದು ಕಲಿತ್ರೆ ಸಾಕು ನೀವು ಗ್ರಾಫಿಕ್ ಡಿಸೈನ್ ಆಗ್ಬೋದು ಅಥವಾ ಮತ್ತೆ ಲಗ್ನ ಕಾರ್ಡ ಮದುವೆ ಕಾರ್ಡ್ ಏನಿರ್ತಾವ ಲಗ್ನ ಮದುವೆ ಎರಡು ಒಂದೇ ಗೊತ್ತಾಗ್ತದೆ ಅಂತ ಮ್ಯಾರೇಜ್ ಕಾರ್ಡ್ ಮಾಡಬಹುದು ಮತ್ತೆ ಮತ್ತೆ ಪಾಂಪ್ಲೇಟ್ಸ್ ಗಳು ಮಾಡಬಹುದು ಬ್ಯಾನರ್ ಡಿಸೈನ್ ಮಾಡಬಹುದು ಮತ್ತೆ ಸ್ಟ್ಯಾಂಪ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೂಡ ಮಾಡಬಹುದು ಕನ್ನಡ ಟೈಪಿಂಗ್ ಮಾಡಬಹುದು ಇವೆಲ್ಲ ಒಟ್ಟು ಏನು ಹೊರಗೇನು ಅಂಗಡಿ ಇರ್ತಾವಲ್ಲ ಫೋಟೋಶಾಪ್ದು ಗ್ರಾಫಿಕ್ ಡಿಸೈನ್ ಮತ್ತೆ ಇವೆಲ್ಲ ನೋಡಿರ್ತಿರಲ್ಲ ಗ್ರಾಫಿಕ್ಸ್ ಅಂಗಡಿಗಳು ಇರ್ತಾವ ಅವೆಲ್ಲಾನು ಕೂಡ ನೀವೇನು ಮಾಡಬಹುದು ಫ್ರೆಶ್ ರಿಪೋರ್ಟ್ ಅಂಗಡಿ ಇರ್ತದೆ ಪ್ರಿಂಟಿಂಗ್ ಪ್ರೆಸ್ ಇರ್ತದೆ ಇವೆಲ್ಲಾನು ಕೂಡ ನೀವು DTP ಕಲ್ತ್ರೆ ಇವೆಲ್ಲ ಕೆಲಸಗಳನ್ನು ಕೂಡ ಮಾಡಬಹುದು ಎಲ್ಲ ನಾಲೆಜ್ ಕೂಡ ಬರ್ತದೆ ಇದರೊಳಗೆ FCC ವಿಂಡೋಸ್ MS ವರ್ಡ್ ಪೇಜ್ ಮೇಕರ್ ಮತ್ತೆ ಕೋರಲ್ ಡ್ರಾ ಅನ್ನು ಬಂದಿರುತ್ತೆ ಫೋಟೋಶಾಪ್ ಕನ್ನಡ ಟಾಪಿಂಗ್ ಇಷ್ಟು ಕಲ್ತ್ರೆ ಸಾಕು ನಿಮ್ ಕೈ ಇಡೋರು ಯಾರು ಇರುವುದಿಲ್ಲ ಗೊತ್ತಾಗ್ತದೆ ಹಾಗಾಗಿ ನೆಕ್ಸ್ಟ್ ಅಂದ್ರೆ ಸ್ವಂತ ಉದ್ಯೋಗ ಮಾಡಬೇಕಾಗಿತ್ತು ಅಂದ್ರೆ ಸ್ವಂತ ಅಲ್ಲ ಬೇರೆ ಕಡೆ ಜಾಬ್ ಕೂಡ ಸಿಗುತ್ತೆ ಅದು ಸೆಕೆಂಡ್ ಪ್ರಶ್ನೆ ಆದ್ರೆ ಸ್ವಂತ ಮಾಡಬೇಕಾಗಿತ್ತು ಅಂದ್ರೆ ಈ ಕೋರ್ಸ್ ಬಹಳ ಇಂಪಾರ್ಟೆಂಟ್ ಇರ್ತದೆ ಮಾಡಬಹುದು ನೆಕ್ಸ್ಟ್ ಅದರ ಜೊತೆಗೆ DASM ಅಂತ ಬರುತ್ತೆ ಡಿಪ್ಲೊಮಾ ಇನ್ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಇದರ ಒಳಗಡೆ ನಾವು ಏನ್ ಕಲಿತೀವಿ ಅಂದ್ರೆ ಬೇಸಿಕ್ ನಾಲೆಜ್ ಪಡಿಬೇಕಾಗಿದೆ ಸರ್ ನನಗೆ ಕೆಲಸ ಸಿಕ್ಕಿದೆ ನಾನು ಗೌರ್ಮೆಂಟ್ ಸರ್ವೆಂಟ್ ಇದ್ದೀನಿ ಸರ್ ನನಗೆ 3 ತಿಂಗಳ ಕಾಲದಲ್ಲಿ ಒಂದು ಕಂಪ್ಯೂಟರ್ ಕೋರ್ಸ್ ಅನ್ನ ಮುಗಿಸಬೇಕಾಗಿದೆ ಬೇಸಿಕ್ ನಾಲೆಜ್ ಪಡೆದು ನನಗೆ ಉದ್ಯೋಗ ಇದೆ ಆಲ್ರೆಡಿ ಉದ್ಯೋಗ ಹುಡುಕ್ಬೇಕಾಗಿದೆ ಅಂದ್ರೆ ನೀವು ಏನ್ ಮಾಡಬಹುದು 3 ತಿಂಗಳ ಕೋರ್ಸ್ ಅನ್ನ ಪಡೆಯಬಹುದು ಇದರಲ್ಲಿ ಬೇಸಿಕ್ ಬಂದಿರುತ್ತೆ 3 ತಿಂಗಳೊಳಗೆ ಎಷ್ಟು ನಾಲೆಜ್ ಬರ್ತದೆ ಅಂದ್ರೆ 1 ವರ್ಷದೊಳಗೆ ಬರುವಂತ ನಾಲೆಜ್ ಬರೋದಿಲ್ಲ ಇಲ್ಲಿ ಏನಾಗಿರುತ್ತೆ ಡಿಪ್ಲೊಮಾ ಇನ್ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ FCC ವಿಂಡೋಸ್ MS ವರ್ಡ್ 2007 ಎಕ್ಸೆಲ್ ಕಲಿಸಿರ್ತಾರೆ ಪವರ್ ಪಾಯಿಂಟ್ ಬಂದಿರುತ್ತೆ ನೆಕ್ಸ್ಟ್ ಕನ್ನಡ ಟೈಪಿಂಗ್ ಮಾತ್ರ ಇಲ್ಲಿ ಕಲಿಸ್ಕೊಡ್ತಾರೆ ಗೊತ್ತಾಗ್ತದೆ ಯಾಕಂದ್ರೆ ಇಲ್ಲಿ ಟ್ಯಾಲಿ ಬರೋದಿಲ್ಲ ಫೋಟೋಶಾಪ್ ಬರೋದಿಲ್ಲ ಯಾವುದು ಬರೋದಿಲ್ಲ ಜಸ್ಟ್ ಫಾರ್ ಬೇಸಿಕ್ ಪರ್ಪಸ್ ನಾವು ಕಲಿಯಬಹುದು 3 ತಿಂಗಳ ಕೋರ್ಸ್ ಇದು ಗೊತ್ತಾಗ್ತದೆ ಅಂದ್ರೆ ಮಕ್ಕಳಿಗೆ 10ನೇ ತರಗತಿ ಮುಗಿಸಿರುವಂತ ಮಕ್ಕಳಿಗೆ PUC ಮಕ್ಕಳಿಗೆ ನೀವೇನು ಮಾಡಬಹುದು 3 ತಿಂಗಳ ಅಥವಾ 6 ತಿಂಗಳ ಕೋರ್ಸ್ ಅನ್ನ ಜಾಯಿನಿಂಗ್ ಮಾಡಿಸಬಹುದು ಸರ್ ನಾನು ಹೈಯರ್ ಎಜುಕೇಶನ್ ಮುಗಿಸಿದ್ದೀನಿ ನನಗೆ CC ಪ್ಲಸ್ ಅರ್ಥ ಆಗುತ್ತೆ ಟ್ಯಾಲಿ ಕೂಡ ಸ್ವಲ್ಪ ಇಂಗ್ಲಿಷ್ ಇರ್ತದೆ ಅಲ್ಲ ಟ್ಯಾಲಿನೂ ಕೂಡ ಅರ್ಥ ಆಗ್ತದೆ ಅಂದ್ರೆ ನೀವೇನು ಮಾಡಬಹುದು 1 ವರ್ಷದ ಕಂಪ್ಯೂಟರ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು ಉದ್ಯೋಗ ನಿಮ್ಮ ಕೈಯಾಗಿದ್ದಂಗೆ ಗೊತ್ತಾಗ್ತದೆ ಸರ್ 3 ತಿಂಗಳ ಕಲಿತು ನಾನು ಉದ್ಯೋಗ ಮಾಡಬೇಕು ನಂದು 10ನೇ ತರಗತಿ ನಾನು 9ನೇ ತರಗತಿ 8ನೇ ತರಗತಿ ಇದೀವಿ ಅಂದ್ರೂ ಕೂಡ ನಾವು ಏನ್ ಮಾಡಬಹುದು ಇಲ್ಲಿ ಡಿಪ್ಲೊಮಾ ಇನ್ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ಕಲಿಸಬೇಕಾಗ್ತದೆ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ DCH ಅಂತ ಇರುತ್ತೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಹಾರ್ಡ್ವೇರ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೆ ಡಾಕ್ಟರ್ ಆಗೋದು ಕಂಪ್ಯೂಟರ್ ಮೇಲೆ ಒಬ್ಬ ಡಾಕ್ಟರ್ ಇರ್ತಾನೆ ಎಲ್ಲಿರ್ತಾನೆ ಡಾಕ್ಟರ್ ಹಾರ್ಡ್ವೇರ್ ಅಂಗಡಿ ಇರ್ತಾವ ಇದಕ್ಕೆ ಏನಾರು ಆರಾಮ್ ತಪ್ಪಿತು ಅಂದ್ರೆ ರಿಪೇರಿ ಮಾಡೋರು ಯಾರು
ಹಾರ್ಡ್ವೇರ್ ಅಂಗಡಿಗೆ ಹೋಗ್ಬೇಕಾಗ್ತದೆ. ನಮಗೇನಾದ್ರೂ ಆಯ್ತು ಅಂದ್ರೆ ನಾವ್ ಎಲ್ಲಿ ಹೋಗ್ತೀವಿ? ದವಾಖಾನೆ ಹೋಗ್ತೀವಿ. ಹಂಗ ಇದರದೇ ಒಂದು ಹಾರ್ಡ್ವೇರ್ ಸೆಂಟರ್, ಕಂಪ್ಯೂಟರ್ ಒಂದು ರಿಪೇರಿ ಮಾಡುವಂಥದ್ದು, ಕಂಪ್ಯೂಟರ್ ಒಳಗಡೆ ಏನಾಗಿದೆ ಅನ್ನೋ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ, ಕಂಪ್ಯೂಟರ್ ಫಾರ್ಮೇಟ್ ಮಾಡುವಂಥದ್ದು, ಕಂಪ್ಯೂಟರ್ ಒಳಗಡೆ ಏನಿದೆ ಎಲ್ಲಾನು ಕೂಡ ಕಲಿಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು, ಇದನ್ನ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಹಾರ್ಡ್ವೇರ್ ಕೂಡ ಕಲಿಬೇಕಾಗ್ತದೆ. 3 ತಿಂಗಳು ಇವೆಲ್ಲ ಬಹಳ ಬೆಸ್ಟ್ ಕೋರ್ಸ್ ಇದು. ಯಾವುದು 3 ತಿಂಗಳು ಮತ್ತೆ 6 ತಿಂಗಳು ಮತ್ತೆ 1 ವರ್ಷ ಮತ್ತೆ 3 ತಿಂಗಳು, ಇವೆಲ್ಲ ಬಹಳ ಪರ್ಫೆಕ್ಟ್ ಆಗಿರುವಂತ ಕೋರ್ಸ್ಗಳು. ಯು ಜಾಯಿನಿಂಗ್ ಮಾಡಿ ಪರ್ಫೆಕ್ಟ್ ಆದಂತ ನಾಲೆಜ್ ಪಡೆದ್ರೆ ಸಾಕು, ಎಲ್ಲೇ ಹೋಗ್ರಿ ನಿಮ್ಗೆ ಜಾಬ್ ಕಟ್ಟಿಟ್ಟ ಬುತ್ತಿ. ಗೊತ್ತಾಗ್ತದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಒಳಗೆ ಏನ್ ಕಲಿಸ್ತಾರ ಅಂದ್ರೆ, FCC ವಿಂಡೋಸ್ ಟ್ರಬಲ್ ಶೂಟಿಂಗ್ ಅಂತ ಬರುತ್ತೆ, ಡ್ರೈವರ್ಸ್ ಗಳನ್ನ ಯಾವ ತರ ಇನ್ಸ್ಟಾಲೇಷನ್ ಮಾಡಬೇಕು, ಮದರ್ ಬೋರ್ಡ್ ಏನಿರುತ್ತದೆ ಅದನ್ನ ನಾವು ಯಾವ ತರ ಅಂದ್ರೆ ಇನ್ಸ್ಟಾಲೇಷನ್ ಮಾಡಬೇಕು, ಯಾವ ತರ ಕೂಡಿಸ್ಬೇಕು, ಮತ್ತೆ ಸಾಫ್ಟ್ವೇರ್ ಗಳನ್ನ ಯಾವ ತರ ಇನ್ಸ್ಟಾಲೇಷನ್ ಮಾಡಬೇಕು, ಯಾವ ತರ ರಿಮೂವ್ ಮಾಡಬೇಕು, ಮತ್ತೆ ಹಾರ್ಡ್ವೇರ್ ಅಂದ್ರೆ ಹಾರ್ಡ್ವೇರ್ ಅಂದ್ರೆ ಕಂಪ್ಯೂಟರ್ ಗೆ ಸಂಬಂಧಪಟ್ಟಿರುವಂತಹ ಸಲಕರಣೆಗಳನ್ನ ಯಾವ ತರ ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ಇಲ್ಲಿ ನಮ್ಗೆ ತೋರಿಸ್ಕೊಡ್ತಾರೆ. ಮತ್ತೆ ಅಸೆಂಬ್ಲಿ ಕಂಪ್ಯೂಟರ್, ನೀವೇ ಮನೆಯಲ್ಲಿ ಕುತ್ಕೊಂಡು ಒಂದು ಕಂಪ್ಯೂಟರ್ ನ ಯಾವ ತರ ರೆಡಿ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಕಲಿಸ್ಕೊಡ್ಲಾಗ್ತದೆ. ಹಾಗಾಗಿ ಇದ್ರೊಳಗೆ ಗೊತ್ತಾಗಿರುತ್ತೆ ಅನ್ಕೋತಾ ಇದೀನಿ, ಯಾವ ಕೋರ್ಸ್ ಅನ್ನ ನಿಮ್ಗೆ ಇಷ್ಟ ಹೇಳಿದ್ರೊಳಗೆ ಯಾವ ಕೋರ್ಸ್ ಸಫಿಸಿಯಂಟ್ ಅನಿಸ್ತದ ಅಂದ್ರೆ ನಿಮ್ಮ ನಾಲೆಜ್ ಗೆ ತಕ್ಕಂತೆ. ಇನ್ನೊಂದು ಮಾತು ನಿಮ್ಗೆ ತಲೆಯೊಳಗೆ ಇರ್ಲಿ, ಸರ್ ಸಾಲಿ ಕಲ್ತವ್ರೆ ಕಂಪ್ಯೂಟರ್ ಕಲಿಬೇಕಾ ಅನ್ನೋ ಕ್ವಶನ್ ನಿಮ್ ಒಳಗೆ ಇರ್ತದೆ. ಸಾಲಿ ಕಲ್ತವ್ರೆ ಕಲಿಬೇಕಂದ್ರೆ ಏನಿಲ್ಲ, ಕಂಪ್ಯೂಟರ್ ಅಥವಾ ಮೊಬೈಲ್ ನೀವು ನೋಡಿರ್ಬೋದು, ಪ್ರತಿಯೊಬ್ಬರ ಕೈ ಒಳಗೂ ಕೂಡ 20,000 ರೂಪಾಯಿ ಮೊಬೈಲ್ ಇದೆ. ಆ ಮೊಬೈಲ್ ನಲ್ಲಿ ಆಪರೇಟಿಂಗ್ ಮಾಡ್ಲಿಕ್ಕೆ ಎಲ್ಲಿ ಅವರು ಶಿಕ್ಷಣ, ಏನು PhD ಮುಗಿಸಿದ್ರಾ, ಏನು SSLC ಪಾಸ್ ಆಗಿದ್ರ, ಏನು ಸೆಕೆಂಡ್ ಇಯರ್ ಎಕ್ಸಾಮ್ ಬರೆದು ಪಾಸ್ ಆಗಿದ್ರ, ಏನು ಎಲ್ಲಿ ದೊಡ್ಡ ದೊಡ್ಡ ಕಾಲೇಜ್ ಹೋಗಿ ಕಲ್ತು ಬಂದ್ರ, ಏನು ಇಲ್ಲ. ಎಲ್ಲಾ ತರ ಕೆಲಸನು ಕೂಡ ವಿಡಿಯೋ ಎಡಿಟ್ ಮಾಡ್ತಾರ, ಬಾರಿ ಬಾರಿ ಕೆಲಸ ಮಾಡ್ತಾರೆ. ಯಾರು ಸಾಲಿ ಕಲಿಲಾರ್ದವರು, ಸಾಲಿ ಕಲ್ತವನಿಗೆ ಗೊತ್ತಿಲ್ಲ ಹೆಂಗ್ ವಿಡಿಯೋ ಎಡಿಟ್ ಮಾಡೋದು ಅಂತೇಳಿ, ಸಾಲಿ ಕಲಿಲಾರ್ದವ್ ಎಲ್ಲಾ ಕೆಲಸ ಮಾಡಿರ್ತಾರ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನ ಪಡೆಯಬಹುದು. ಇದರಲ್ಲಿ ಗೊತ್ತಾಗ್ತದ ವಯಸ್ಸದವರು ಪಡಿಬಹುದು, ವಯಸ್ಸು ಸಣ್ಣವರು ಕೂಡ ಪಡಿಬಹುದು. ಇದ್ರೊಳಗೆ ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ, ಪ್ರತಿಯೊಬ್ಬರು ಕೂಡ ಕಂಪ್ಯೂಟರ್ ನ ಕಲಿಯಬಹುದು. ಹಾಗಾಗಿ ಈ ತರ ಪ್ರತಿಯೊಂದು ಮಾಹಿತಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಸಪೋಸ್ ಕಂಪ್ಯೂಟರ್ ಸರ್ ನಾನು ಯೂಟ್ಯೂಬ್ ಒಳಗಡೆ ಕಲಿಬೇಕಾಗಿತ್ತು ಅಂದ್ರೆ, ನನ್ನ ಚಾನೆಲ್ ಒಳಗೆ ನಿಮ್ಗೆ CTDC ಕೋರ್ಸ್ ಮತ್ತೆ DAP ಕೋರ್ಸ್ ಮತ್ತೆ DSM ಕೋರ್ಸ್ ಗಳ ಮಾಹಿತಿ ಕಂಪ್ಲೀಟ್ ಆಗಿ ಸಿಗ್ತಾ ಇರುತ್ತೆ. ಅಂದ್ರೆ ಎಲ್ಲಾ ತರ ಕೋರ್ಸ್ ಗಳ ನಿಮ್ಗೆ ಕ್ಲಾಸಸ್ ಗಳು ಕೂಡ ಅವೈಲೇಬಲ್ ಇದ್ದಿರ್ತಾವ. ನೀವು ಪ್ರತಿದಿನಾನು ಕೂಡ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡಿ ಕಂಪ್ಯೂಟರ್ ಕಲಿತಾ ಇದ್ದೀರಂದ್ರೆ, ಕೊನೆಗೆ ನಿಮ್ಗೆ ನಮ್ಮ ಸಂಸ್ಥೆಯಿಂದಾನೇ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಪ್ರತಿಯೊಂದು ಉದ್ಯೋಗಕ್ಕೂ ಕೂಡ ನೀವು ಅದನ್ನ ಬಳಕೆ ಮಾಡ್ಕೋಬಹುದು. ಗೊತ್ತಾಗಿದೆ ತನ್ಕೋತಾ ಇದೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಫೇಸ್ಬುಕ್ ಗ್ರೂಪ್ ಅಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಇವತ್ತ ಕಂಪ್ಯೂಟರ್ ಒಳಗಡೆ ಯಾವ ಕೋರ್ಸ್ ಕಲಿಬೇಕು ಅನ್ನೋ ಒಂದು ಕನ್ಫ್ಯೂಸ್ ಒಳಗೆ ಇದ್ದಿರ್ತೀವಿ. ಹಾಗಾಗಿ ಒಂದು ಒಳ್ಳೆ ಕೋರ್ಸ್ ಗಳ ಮಾಹಿತಿಯನ್ನು ಕೂಡ ನಿಮ್ಗೆ ತಿಳಿಸಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನಿಮ್ಗೆ ಯಾವ ತರ ಅನಿಸಿದೆ ಗೊತ್ತಿಲ್ಲ, ಕಮೆಂಟ್ಸ್ ಮಾಡಿದ ಮೇಲೆ ನನಗೆ ಗೊತ್ತಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಇದೇ ರೀತಿಯಾಗಿ ನೋಡ್ತಾ ಇರಿ. ಮತ್ತೆ ನಮ್ಮ ಚಾನಲ್ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ.